ಹದಿನೆಂಟನೇ ಶತಮಾನದ ಅಂತಿಮ ಕಾಲಘಟ್ಟವದು. ಕ್ರೈಸ್ತರು 40 ದಿನಗಳ ಕಾಲ ಭಕ್ತಿಯಿಂದ ಆಚರಿಸುವ ತಪಸ್ಸು ಕಾಲ ಅಥವಾ ಲೆಂಟ್ ಸೀಸನ್ ಪ್ರಾರಂಭವಾಗುವ ಸಮಯವದು. ಆ ಕಾಲದ ಕೆನರಾ ಪ್ರದೇಶದಲ್ಲಿ ಕೊಂಕಣಿ ಕಥೋಲಿಕರು ದೊಡ್ಡ ಪ್ರಮಾಣದಲ್ಲಿದ್ದು ಇಲ್ಲಿನ ಅತ್ಯಂತ ಪ್ರಭಾವಿ ಶಕ್ತಿಯಾಗಿದ್ದರು. ಶತಮಾನಗಳ ಕಾಲದ ಹಿಂದಿನಿಂದಲೂ ಇಲ್ಲಿ ನೆಲೆಸಿದ್ದ ಇವರು ವಿದ್ಯಾವಂತರು, ಪರಿಶ್ರಮಿಗಳು, ಸ್ನೇಹಜೀವಿಗಳಷ್ಟೇ ಅಲ್ಲದೆ ಆರ್ಥಿಕವಾಗಿಯೂ ಸ್ಥಿತಿವಂತರಾಗಿ ಪ್ರಬಲ ಸಮುದಾಯವಾಗಿ ಮುಂಚೂಣಿಯಲ್ಲಿದ್ದರು. ಧಾರ್ಮಿಕವಾಗಿಯೂ ತುಂಬಾ ಭಯಭಕ್ತಿವಂತರಾಗಿದ್ದ ಇಲ್ಲಿನ ಕೊಂಕಣಿ ಕಥೋಲಿಕ ಸಮಾಜದವರು ಅಂದಿಗೆ ಇಲ್ಲಿ 27 ಚರ್ಚ್ಗಳನ್ನು ನಿರ್ಮಾಣ ಮಾಡಿದ್ದರು. ಮಂಗಳೂರಿನ ರೊಸಾರಿಯೋ ಹಾಗೂ ಮಿಲಾಗ್ರಿಸ್ ಚರ್ಚ್ನ ಜೊತೆ ಹೊನ್ನಾವರ, ಕುಮ್ಟಾ, ಚಂದೋರ್, ಗುಲ್ಮೋನಾ, ಸುಂಕೇರಿ, ನಗರ್, ಬೈಂದೂರ್, ಗಂಗೊಳ್ಳಿ, ಬಸರೂರ್, ಕುಂದಾಪುರ, ಕಲ್ಯಾಣಪುರ, ಮುಲ್ಕಿ, ಕಿರೆಮ್, ಪೆಜಾರ್, ಶಿರ್ವಾ, ಕಾರ್ಕಳ, ಉಮ್ಜೂರ್, ಬೋಳಾರ್, ಪರಂಗಿಪೇಟೆ, ಉಳ್ಳಾಲ, ಬಂಟ್ವಾಳ, ಮೊಗರ್ನಾಡ್, ಆಗ್ರಾರ್, ಸುರಲ್ ಹಾಗೂ ಬಿದ್ರೆಮ್ ಚರ್ಚ್ಗಳು ಆ ಸಮಯದಲ್ಲಿ ಕೆನರಾದ ಭಕ್ತಿಯ ಕೇಂದ್ರಗಳಾಗಿದ್ದವು. ಅಂದು ಮೈಸೂರು ಸಂಸ್ಥಾನವನ್ನು ಆಳ್ತಾ ಇದ್ದ ದೊರೆಗಳು ಕೆನರಾದ ಎಲ್ಲಾ ಕಥೋಲಿಕರಿಗೆ ಶ್ರೀರಂಗಪಟ್ಟಣಕ್ಕೆ ಕರೆತರಲು ಹಾಗೂ ಇಲ್ಲಿರುವ ಎಲ್ಲಾ ಚರ್ಚ್ಗಳನ್ನು ತೆರವುಗೊಳಿಸಲು ತಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದ ಪರಿಣಾಮವಾಗಿ 40 ದಿನಗಳ ನಂತರ ಮುಗಿಯಬೇಕಿದ್ದ ತಪಸ್ಸು ಕಾಲವು ಇಲ್ಲಿನ ಜನರಿಗೆ ಸುಮಾರು 15 ವರ್ಷಗಳ ಕಾಲ ದೀರ್ಘವಾಗಿ ವಿಸ್ತರಿಸಿತು. ಸುಮಾರು 60-80 ಸಾವಿರದಷ್ಟು ಇಲ್ಲಿನ ಕಥೋಲಿಕರು ಶ್ರೀರಂಗಪಟ್ಟಣದತ್ತ ಹೆಜ್ಜೆ ಹಾಕುತ್ತಿರುವಾಗ ಗಂಟೆಗಳ ನಾದವಿಲ್ಲದೆ ತೆರವುಗೊಳಿಸಿದ ಅವರ 26 ಚರ್ಚ್ಗಳ ಪ್ರದೇಶಗಳು ಬಣಗುಟ್ಟುತ್ತಿದ್ದವು. ಆದರೆ ಅದೇ ಸಮಯದಲ್ಲಿ ಮಂಗಳೂರು ನಗರದ ಈಶಾನ್ಯ ಭಾಗದಿಂದ ಸುಮಾರು 35 ಕಿಲೋಮೀಟರ್ ದೂರದ ದಟ್ಟಣೆಯ ಖಾನನದ ನಡುವಿನ ಕಣಿವೆ ಪ್ರದೇಶದಲ್ಲಿ ಶತಮಾನಗಳ ಕಾಲದಿಂದ ಇದ್ದ ಈ ಪುರಾತನ ಚರ್ಚ್ ಯಾವುದೇ ಆಕ್ರಮಣಕ್ಕೆ ಒಳಗಾಗದೆ ಹಾಗೂ ತನ್ನ ಒಂದೇ ಒಂದು ಇಟ್ಟಿಗೆ ಕೂಡ ಕದಲಿಸಲು ಅವಕಾಶ ನೀಡದೆ ತಾನಿದ್ದ ಪ್ರದೇಶದಲ್ಲೇ ದಿಟವಾಗಿ ನಿಂತಿತ್ತು. 1784ರಿಂದ 1799ರವರೆಗೆ ಇಡೀ ಕೆನರಾದಲ್ಲಿ ಅಸ್ತಿತ್ವದಲ್ಲಿದ್ದ ಒಂದೇ ಒಂದು ಚರ್ಚ್ ಅಂದರೆ ಇದು ಮಾತ್ರ. ಇದೇ ಸಂತ ಕ್ರೂಸ್ ದೆ ಬಿದ್ರೆಮ್ ಚರ್ಚ್. ದೂರದ ಪೋರ್ತುಗಲ್ ದೇಶದ ಚಕ್ರವರ್ತಿಯ ಅಧೀನದಲ್ಲಿದ್ದ ಹಾಗೂ ಅವರು ನೇಮಿಸಿದ್ದ ಗೋವಾದ ಬಿಷಪ್ಪರ ಪ್ರತಿನಿಧಿಗಳು ವಾಸ ಮಾಡುತ್ತಿದ್ದ ಆ ಕಾಲದ ಪ್ರಮುಖ ಚರ್ಚ್ ಇದು. ಸಾಂತಾಕ್ರೂಸ್ ಅಥವಾ ಹೋಲಿ ಕ್ರಾಸ್ ಎಂದು ಕರೆಯಲ್ಪಡುವ ಈ ಚರ್ಚ್ ಸುಮಾರು 4 ಶತಮಾನಗಳಿಗಿಂತ ಅಧಿಕ ಇತಿಹಾಸ ಮಾತ್ರವಲ್ಲ ಶ್ರೀಮಂತ ಪರಂಪರೆಯನ್ನು ಹೊಂದಿದೆ. ಹೊಸಬೆಟ್ಟು ಚರ್ಚಿಗೆ ನಿಜವಾದ ಹೆಸರು ಬಿದ್ರಾನ್ ಚರ್ಚ್. ಯಾಕಂದ್ರೆ ಇಡೀ ಮೂಡುಬಿದ್ರಿ ಸುತ್ತಮುತ್ತಲ ಊರುಗಳಲ್ಲಿ ಯಾವುದೇ ಚರ್ಚ್ ಇರಲಿಲ್ಲ, ಇದೊಂದೇ ಚರ್ಚ್ ಇತ್ತು. ಅದಕ್ಕಾಗಿ ಈ ಚರ್ಚ್ ಅನ್ನು ಬಿದ್ರಾನ್ ಚರ್ಚ್ ಅಂತ ಕರೆದ್ರು. ಕಾಲಕ್ರಮೇಣ ಅಲ್ಲಿ ಇರುವಂತಹ ದಾಖಲೆಗಳಲ್ಲಿ ಹೊಸಬೆಟ್ ಎಂಬ ಶಬ್ದವನ್ನು ಹೊಸಬೆಟ್ ಅಂತ ಸಹ ಬರೆದಿದ್ದಾರೆ. ಇದು ಬಹುಶಃ ತರ್ಜುಮೆ ಮಾಡುವಾಗ ಆದಂತಹ ತಪ್ಪಿರಬಹುದು. ಹೊಸಬೆಟ್ನಲ್ಲಿ ಈ ಸಾಂತಾಕ್ರೂಸ್ ಚರ್ಚ್ ಯಾವಾಗ ಸ್ಥಾಪನೆ ಆಯಿತು ಅನ್ನುವ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಹೋದ ನಮಗೆ 1683ನೇ ಇಸವಿಯ ಡಿಸೆಂಬರ್ 11ನೇ ತಾರೀಕು ಮಹತ್ವದ ದಿನವಾಗಿದೆ. ಆವತ್ತು ಮರಾಠ ದೊರೆ ಸಂಭಾಜಿ ಪೋರ್ತುಗೀಸರ ಅಧೀನದಲ್ಲಿದ್ದ ಗೋವೆಯ ಮೇಲೆ ದಾಳಿ ಮಾಡುತ್ತಾರೆ. ಆಗ ಗೋವೆಯ ಬಾರ್ದೇಸ್, ದಿವಾರ್ ಹಾಗೂ ಸೊರಾಂ ಪ್ರಾಂತ್ಯದಿಂದ 100 ಕೊಂಕಣಿ ಕಥೋಲಿಕರು ಕೆನರಾದ ಕಡೆಗೆ ವಲಸೆ ಬರುತ್ತಾರೆ. ಆವತ್ತು ಹಾಗೆ ವಲಸೆ ಬಂದ ಜನ ಆರ್ಥಿಕವಾಗಿ ಸ್ಥಿತಿವಂತರು, ವಿದ್ಯಾವಂತರು, ವ್ಯವಹಾರಸ್ಥರು ಹಾಗೂ ನುರಿತ ಕೃಷಿಕರಷ್ಟೇ ಅಲ್ಲ, ಈ ಜನರು ಕೊಂಕಣಿ ಜೊತೆ ಪೋರ್ತುಗೀಸ್, ಮರಾಠಿ ಮತ್ತು ಅಲ್ಪ ಸ್ವಲ್ಪ ಕನ್ನಡದ ಭಾಷೆಯನ್ನು ಮಾತನಾಡುತ್ತಿದ್ದರು ಅಂತ ಹೇಳಲಾಗಿದೆ. ಹಾಗೆ ವಲಸೆ ಬಂದ ಕೆಲವರಲ್ಲಿ ಮೂಡುಬಿದ್ರಿ ತಲುಪಿದಾಗ ಇಲ್ಲಿನ ಚೌಟರಾಣಿ 2ನೇ ಚೆನ್ನಮ್ಮ ದೇವಿಯವರು ಅವರನ್ನು ಇವತ್ತಿನ ಮೂಡುಬಿದರೆ ಪಟ್ಟಣದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ
ಹೊಸಬೆಟ್ಟುವಿನ ಕಣಿವೆಗಳಲ್ಲಿ ಬೇಸಾಯ ಮಾಡಲು ಜಾಗವನ್ನು ತೋರಿಸಿದ್ದರು ಅಂತ ಇತಿಹಾಸಕಾರರು ನಂಬುತ್ತಾರೆ. ಹಾಗಾಗಿ ಹೊಸಬೆಟ್ನಲ್ಲಿ ಸುಮಾರು 1684ರ ವೇಳೆಗೆ ಇಲ್ಲಿ ಇಗರ್ಜ್ ನಿರ್ಮಾಣವಾಗಿರಬಹುದು ಅಂತ ಒಂದು ಅಂದಾಜು ಇದೆ. ಆದರೆ ಇದಕ್ಕಿಂತ ಮೊದಲೇ ಇಲ್ಲಿ ಕೊಂಕಣಿ ಕ್ರೈಸ್ತರು ನೆಲೆಗೊಂಡು ಇಲ್ಲಿ ಚರ್ಚ್ ನಿರ್ಮಾಣ ಆಗಿರುವ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ. ಕೆನರಾದ ಕಥೋಲಿಕರ ಬಗ್ಗೆ ಸಂಶೋಧನೆ ಮಾಡಿರುವ ಇತಿಹಾಸಕಾರ ವಂದನೀಯ ಡಾಕ್ಟರ್ ಪಿಯೂಸ್ ಫಿದೆಲೆಸ್ ಪಿಂಟೊ ಕೂಡ ಇಲ್ಲಿನ ಚರ್ಚ್ಗೆ 400 ವರ್ಷಕ್ಕಿಂತ ಅಧಿಕ ಇತಿಹಾಸ ಇದೆ ಅಂತ ಒಪ್ಪುತ್ತಾರೆ. 16ನೇ ಶತಮಾನದ ಉತ್ತರ ಭಾಗದಲ್ಲಿ ಗೋವೆಯಿಂದ ಕೊಂಕಣಿ ಕ್ರೈಸ್ತರು ಕರಾವಳಿಗೆ ಧಾರ್ಮಿಕ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಹಾಗೂ ಇತರ ಕಾರಣಗಳಿಂದ ವಲಸೆ ಬಂದರು. ಈ ಭಾಗದಲ್ಲಿ ಕೊಂಕಣಿ ಕ್ರೈಸ್ತರು 1684ರಲ್ಲಿ ಅವರ ನೆಲೆಯು ಭದ್ರಾವರಿಯಿತು. 1570ರಲ್ಲಿ ಬಿಜಾಪುರದ ಸುಲ್ತಾನ ಗೋವೆಯ ಮೇಲೆ ದಾಳಿ ಮಾಡಿದಾಗ 1574ನೇ ಇಸವಿಯಲ್ಲಿ ಸಾವಿರಾರು ಕೊಂಕಣಿ ಕಥೋಲಿಕರು ಕೆನರಾಕ್ಕೆ ವಲಸೆ ಬಂದಿದ್ದರು. ಅವರಲ್ಲಿ ಕೆಲವರು ಮೂಡಬಿದ್ರೆಗೆ ಬಂದು ಹೊಸಬೇಟ್ನಲ್ಲಿ ನೆಲೆಸಿರುವ ಸಾಧ್ಯತೆಗಳು ಅಧಿಕವಾಗಿವೆ. ಆ ಸಮಯದಲ್ಲೇ ಇಲ್ಲಿ ಒಂದು ಚರ್ಚ್ ನಿರ್ಮಾಣ ಆಗಿರಬಹುದು ಅಂತ ಕೆನರಾ ಕಥೋಲಿಕರ ಇತಿಹಾಸವನ್ನು ಅಧ್ಯಯನ ಮಾಡಿರುವ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಹೊಸಬೇಟ್ನಲ್ಲಿದ್ದ ಸಾಂತಾ ಕ್ರೂಸ್ ದೆ ಬಿದ್ರೆಮ್ನ ಮೊದಲು ಇದ್ದ ಕಟ್ಟಡ ಈಗ ಇರುವ ಚರ್ಚ್ ಕಟ್ಟಡದ 200 ಯಾರ್ಡ್ ದೂರದ ಕಣಿವೆ ಪ್ರದೇಶದಲ್ಲಿತ್ತು. ಈ ಗರ್ಜಿಯಲ್ಲಿ 1814ರಂದು ಈ ಧರ್ಮ ಕೇಂದ್ರದಲ್ಲಿ ಬಹುಕಾಲ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸಿದ ಪೋರ್ಟುಗಲ್ ದೇಶದ ಫಾದರ್ ಬೆನೆಡಿಕ್ಟ್ ರೇಸ್ ದೆ ಫ್ರಿನಿದಾದ್ ಅವರನ್ನು ಇಲ್ಲಿ ಇದ್ದ ಇಗರ್ಜಿಯ ಒಳಗೆ ಸಮಾಧಿ ಮಾಡಲಾಗಿತ್ತು. ಕರಾವಳಿ ಕರ್ನಾಟಕದ ಕೊಂಕಣಿ ಕ್ರೈಸ್ತರಿಗೆ ಈ ಒಂದು ಸ್ಥಳ ಐತಿಹಾಸಿಕ ಸ್ಥಳವಾಗಿದೆ. ಏಕೆಂದರೆ ಇಲ್ಲಿ ಈ ಸ್ಥಳದಲ್ಲಿ ಕ್ರೈಸ್ತರು 400 ವರ್ಷಗಳ ತೆಗೂ ಮುಂಚೆ ನೆಲೆಸಿದ್ದರು ಅಂತಕ್ಕೆ ಪುರಾವೆ ಈ ಸ್ಥಳ ನಮಗೆ ಕೊಡ್ತಾ ಇದೆ. ಖಂಡಿತವಾಗಿ ಈ ಸ್ಥಳ ಕೆನರಾ ಕಥೋಲಿಕರಿಗೆ ತುಂಬ ಮಹತ್ವದಾಗಿದೆ. ಈ ಸ್ಥಳದಲ್ಲಿ ಇದ್ದ ಚರ್ಚ್ ಒಂದನ್ನು ಬಿಟ್ಟು ಕೆನರಾದಲ್ಲಿದ್ದ ಮಿಕ್ಕ ಎಲ್ಲ ಚರ್ಚ್ಗಳು ಆವತ್ತಿನ ಮೈಸೂರು ಸುಲ್ತಾನನ ದಾಳಿಗೆ ಬಲಿಯಾಗಿದ್ದವು. ಶ್ರೀರಂಗಪಟ್ಟಣದ ಸೈನಿಕರು ಆವತ್ತು ಕೆನರಾ ಕಥೋಲಿಕರನ್ನು ಆಕ್ರಮಣ ಮಾಡುವ ಮೊದಲೇ ಇಲ್ಲಿನ ಎಲ್ಲಾ ಪಾದ್ರಿಗಳನ್ನು ಗೋವಾಕ್ಕೆ ಗಡಿಪಾರು ಮಾಡಿದ್ದರು. ಮಾರು ವೇಷದಲ್ಲಿದ್ದ 3 ಪಾದ್ರಿಗಳು ಶ್ರೀರಂಗಪಟ್ಟಣಕ್ಕೆ ಹೋಗುವ ದಾರಿಯಲ್ಲಿ ಸಾವನ್ನಪ್ಪಿದರು. ಇಡೀ 18ನೇ ಶತಮಾನದಲ್ಲಿ ಕೆನರ ಪ್ರದೇಶವನ್ನು ನೋಡಿದರೆ ಕೇವಲ ಒಂದು ಸ್ಥಳ ಎಲ್ಲಿ ಧರ್ಮಗುರುಗಳು ಇದ್ರು ಅಂತ ಹೇಳಿದರೆ ಅದು ಹೊಸಬೆಟ್. ಹಾಗೂ ಈ ಧರ್ಮ ಪ್ರಾಂತ್ಯದಲ್ಲಿ 1776ರಿಂದ 1790ರ ತನಕ ಗೋವಾದ ಪಾದ್ರಿಯಾದಂತಹ ಮಥಾಯಸ್ ದೆ ಫಾನ್ಸೇಕೋ ದೆ ಗ್ರಾಸಾ ಇವರು ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ 1790ರಲ್ಲಿ ಇನ್ನೋರ್ವ ಪಾದ್ರಿಯಾದಂತಹ ಪ್ರಮುಖವಾಗಿ ಗೋವಾದಿಂದ ಬಂದಂತಹ ಕಾಂದೋಲಿಮ್ ಅನ್ನುವ ಪ್ರಾಂತ್ಯಕ್ಕೆ ಸೇರಿದ ಪಾದ್ರಿಯಾದ ಫಾದರ್ ಲೊರೆನ್ಸೋ ದೆ ಲೋಬೋ ಇವರು 1 ದಶಕಗಳ ಕಾಲ ಈ ಒಂದು ಇಗರ್ಜಿಯಲ್ಲಿ ಸೇವೆ ಸಲ್ಲಿಸಿದಂತಹ ದಾಖಲೆಗಳು ಇಂದಿಗೂ ಇದೆ. ಕೆನರಾದ ಎಲ್ಲ ಚರ್ಚ್ಗಳನ್ನು ಧ್ವಂಸ ಮಾಡಿದ್ದ ಶ್ರೀರಂಗಪಟ್ಟಣದ ದೊರೆಗಳು ಈ ಒಂದು ಚರ್ಚ್ ಅನ್ನು ಕೆಡವದೇ ಇದ್ದ ಕಾರಣವೇನು? ಈ ಬಗ್ಗೆ ರೋಚಕವಾದ ಸಂಗತಿಗಳಿವೆ. ಇಲ್ಲಿಯ ಕ್ರೈಸ್ತರು ವೀಳ್ಯದೆಲೆ ಕೃಷಿಕರಾಗಿದ್ದರು. ಈ ವೀಳ್ಯದೆಲೆ ತುಂಬ ಪ್ರಸಿದ್ಧವಾಗಿತ್ತು. ಮೂಡುಬಿದ್ರೆಯ ಚೌಟರ ಅರಸರಿಗೆ ಕೂಡ ಇದು ತುಂಬ ಇಷ್ಟವಿತ್ತು. ಮೂಡುಬಿದ್ರೆಯ ಚೌಟರ ಅರಸರು ಹಾಗೂ ಹೈದರಾಲಿ ಟಿಪ್ಪು ಸುಲ್ತಾನ್ ಅವರೊಂದಿಗೆ ಒಳ್ಳೆಯ ಸಂಬಂಧವಿತ್ತು. ಹೊಸಬೇಟ್ನ ಕಣಿವೆಗಳಲ್ಲಿ ಅಂದು ಬೆಳೆಯಲಾಗುತ್ತಿದ್ದ ವೀಳ್ಯದೆಲೆಗಳು ಬರೇ ಮೂಡುಬಿದ್ರೆಗೆ ಮಾತ್ರವಲ್ಲ ಇಡೀ ಮೈಸೂರು ಸಂಸ್ಥಾನದಲ್ಲೇ ಪ್ರಸಿದ್ಧಿಯಾಗಿದ್ದವು. ಈ ವೀಳ್ಯದೆಲೆಗಳೇ ಹೊಸಬೇಟ್ನ ಈ ಪವಿತ್ರ ಶಿಲುಬೆಯ ಇಗರ್ಜಿಯನ್ನು ರಕ್ಷಿಸಿದವು ಅಂತ ಇತಿಹಾಸಕಾರರು ನಂಬುತ್ತಾರೆ. 1763ನೇ ಇಸವಿಯಲ್ಲಿ ಹೈದರಾಲಿ ನಗರವನ್ನು ವಶಪಡಿಸಿ ಕೆನರಾ ಜಿಲ್ಲೆಯ ಒಳ ಅರಸುಗಳಿಂದ ಕೌಲು ಮಾಡಿಸಿಕೊಳ್ಳಲು ಹೊಸಂಗಡಿ ಘಾಟಿ ಮೂಲಕ ಕಾರ್ಕಳಕ್ಕೆ ಬಂದಾಗ ಮೂಡಬಿದರೆಯ ಅರಸರಾದ 3ನೇ ಚಂದ್ರಶೇಖರ ಚಿಕ್ಕರಾಯ ಚೌಟರು ಅಲ್ಲಿಗೆ ಹೋಗಿ ಹೈದರಾಲಿಯನ್ನು ರಾಜವೈಭವಗಳಿಂದ ಮೂಡಬಿದರೆಗೆ ಕರೆದು ತಂದಿದ್ದರು. ಆ ರಾತ್ರಿ ಹೈದರಾಲಿಯು ಹೊಸಬೇಟ್ ಚರ್ಚ್ನಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಪೊನ್ನೇಚಾರು ಜಂಗಮ ಮಠದಲ್ಲಿ 1 ದಿನ ಕಳೆದಿದ್ದರು ಎನ್ನುವ ಉಲ್ಲೇಖಗಳು ಇತಿಹಾಸದಲ್ಲಿವೆ. ಹಿಂದಿನ ಕಾಲದಲ್ಲಿ
ರಾಜ ಮಹಾರಾಜರು ಬಹುಶಃ ಮೂಡುಬಿದ್ರಿ ಪೊನ್ನಚ್ಚರ ಜಂಗಮಠಕ್ಕೆ ನಮ್ಮ ಅಂದಿನ ಅರಸರ ಹೈದರಾಲಿ ಒಂದು ದಿವಸ ಭೇಟಿ ಕೊಟ್ಟದ್ದು ನಮ್ಮ ಉಲ್ಲೇಖದಲ್ಲಿ ಒಂದು ಎರಡು ಸಿಕ್ತಾ ಇತ್ತು ಅದು ಇವಾಗಲೂ ಇದೆ ಒಂದು 300 ವರ್ಷದಿಂದ ಹೀಗೆ ಮೈಸೂರು ಸಂಸ್ಥಾನದ ದೊರೆಗಳ ಜೊತೆ ಇದ್ದ ಉತ್ತಮ ನಂಟಿನಿಂದಾಗಿ 1784ನೇ ಇಸವಿಯಲ್ಲಿ ಟಿಪ್ಪುವಿನ ಸೈನಿಕರು ಹೊಸಪೇಟ್ ಚರ್ಚನ್ನು ಕೆಡವಲು ಬಂದಾಗ ಅಂದಿನ ಮೂಡುಬಿದರೆಯ ಅರಸರಾದ 5ನೇ ಚಂದ್ರಶೇಖರ ಚಿಕ್ಕರಾಯ ಚೌಟರು ಮಧ್ಯಪ್ರವೇಶಿಸಿ ಈ ಚರ್ಚನ್ನು ರಕ್ಷಿಸಿದ್ದರು ಎಂದು ಹೇಳಲಾಗುತ್ತದೆ ಹೊಸಪೇಟ್ ಚರ್ಚಿಗೂ ಮೂಡುಬಿದರೆ ಚೌಟರ ಅರಮನೆಗೂ ಬಹಳ ವರ್ಷದಿಂದ ಒಂದು ಉತ್ತಮ ಸಂಬಂಧವಿದೆ ಇದಕ್ಕೆ ಮುಖ್ಯ ಕಾರಣ 1783ರಿಂದ 1822ರವರೆಗೆ ಆಳ್ವಿಕೆ ಮಾಡುತ್ತಾ ಇದ್ದ ಚೌಟ ಅರಸರಾದ ಚಂದ್ರಶೇಖರ ಚಿಕ್ಕರಾಯ ಚೌಟರವರು ಇವರು ಈ ಹೊಸಬೆಟ್ಟು ಚರ್ಚನ್ನು ರಕ್ಷಿಸಿರುತ್ತಾರೆ ಈ ಒಂದು ಉಪಕಾರ ಸ್ಮರಣೆಯನ್ನು ಚರ್ಚಿನವರು ಇಂದಿಗೂ ನೆನಪಿಸಿಕೊಂಡು ನಮ್ಮ ಚೌಟರ ಅರಮನೆಗೂ ಹೊಸಬೆಟ್ಟಿಗೂ ಚರ್ಚಿಗೂ ಉತ್ತಮ ಒಂದು ಸಂಬಂಧವನ್ನು ಇಟ್ಟುಕೊಂಡು ಬಂದಿದ್ದಾರೆ ಶ್ರೀರಂಗಪಟ್ಟಣದ ಸೈನಿಕರೇನು ಈ ಹೊಸಬೆಟ್ ಚರ್ಚನ್ನು ಕೆಡವಲಿಲ್ಲ ಆದರೆ ಈ ಧರ್ಮ ಕೇಂದ್ರದ ಹಲವರನ್ನು ಬಂಧಿಸಿ ಶ್ರೀರಂಗಪಟ್ಟಣಕ್ಕೆ ಕೊಂಡೊಯ್ದ ಬಗ್ಗೆ ದಾಖಲೆಗಳಿವೆ ಇವರಲ್ಲಿ ಪ್ರಮುಖ ಹೆಸರು ಅಂದರೆ ಆ ಕಾಲದ ಹೊಸಪೇಟ್ನ ಮಿರೋನ್ ಅಥವಾ ಸ್ಯಾಕ್ರಿಸ್ಟನ್ ಶ್ರೀರಂಗಪಟ್ಟಣದ ಕೋಟೆಯಲ್ಲಿ ನಮ್ಮ ಪೂರ್ವಿಕರು ಕ್ರೈಸ್ತ ಧರ್ಮದಿಂದ ವಿಮುಖರಾಗುವ ಕಠಿಣ ಪರಿಸ್ಥಿತಿ ಬಂದರೂ ರಹಸ್ಯವಾಗಿ ಈ ಜನಗಳಲ್ಲಿ ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ವಿಶ್ವಾಸವನ್ನು ಜೀವಂತವಾಗಿ ಇರಿಸಲು ಹಾಗೂ ಅವರ ಧರ್ಮಶ್ರದ್ಧೆಯನ್ನು ಜಾಗೃತಿಗೊಳಿಸಲು ಹೊಸಪೇಟ್ನ ಮಿರೋನ್ರವರು ಶ್ರಮಿಸಿದರು ಅಂತ ದಾಖಲೆಗಳು ಹೇಳುತ್ತವೆ ಪಾದ್ರಿಗಳು ಇಲ್ಲದ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಜನಿಸಿದ ಹೊಸ ಶಿಶುಗಳಿಗೆ ಮಿರೋನ್ರವರು ಗುಟ್ಟಾಗಿ ಜ್ಞಾನಸ್ನಾನ ನೀಡುತ್ತಿದ್ದರು ಅಂತ ಇತಿಹಾಸದಲ್ಲಿ ದಾಖಲಾಗಿದೆ ತಮ್ಮ ಸ್ಲೇವ್ಸ್ ಆಫ್ ಸುಲ್ತಾನ್ಸ್ ಅನ್ನುವ ಪುಸ್ತಕದಲ್ಲಿ ಇದನ್ನು ಖ್ಯಾತ ಇತಿಹಾಸಕಾರ ಆಲನ್ ಮಚಾದು ಪ್ರಭುರವರು ಇದರ ಬಗ್ಗೆ ಸವಿಸ್ತಾರವಾಗಿ ಬರೆದಿದ್ದಾರೆ ಖ್ಯಾತ ಇತಿಹಾಸ ತಜ್ಞರಾದ ಆಲನ್ ಮಚಾದೋ ಪ್ರಭು ಇವರು ಕೊಡಗಿನ ವೀರಾಜಪೇಟೆಯಲ್ಲಿರುವಂತಹ ಸಂತ ಅನ್ನ ಈ ದೇವಾಲಯದಲ್ಲಿ ಅಂದಿನ ಜ್ಞಾನಸ್ಥಾನದ ರಿಜಿಸ್ಟರ್ ಬ್ಯಾಪ್ಟಿಸಮ್ ರೆಕಾರ್ಡ್ಸ್ ಅಂತ ಏನು ನಾವು ಹೇಳ್ತೇವೆ ಅದರಲ್ಲಿ ಈ ಹೊಸಬೆಟ್ಟಿಗೆ ಸೇರಿದಂತಹ 5 ಎಂಟ್ರಿಗಳನ್ನು ಅವರು ಗುರುತಿಸ್ತಾರೆ ಅದು ಯಾವುದು ಅಂತ ಹೇಳಿದರೆ ಸರಿಸುಮಾರು 1793ರ ಸಮಯದಲ್ಲಿ ವೀರಾಜಪೇಟೆಯಲ್ಲಿ ಪ್ರಥಮ ಬಾರಿಗೆ ಅನ್ನ ಅನ್ನುವ ಹುಡುಗಿಯ ಜ್ಞಾನಸ್ಥಾನವನ್ನು ಮಾಡಲಾಗ್ತದೆ ಇದನ್ನು ನೆರವೇರಿದ್ದು ಒಂದು ಗೋವಾದ ಪಾದ್ರಿಯಾಗಿದ್ದು ಈ ರಿಜಿಸ್ಟರಲ್ಲಿ ನೋಡುವಂತಹ ಇನ್ನೊಂದು ರೋಚಕವಾದ ವಿಷಯ ಏನು ಅಂತ ಹೇಳಿದರೆ ಈ ಮಗುವಿಗೆ 6 ವರ್ಷ ಇರುವಾಗಲೇ ಈ ಹೊಸಪೇಟ್ ಅಥವಾ ನಾವು ಬಿದ್ರೆ ಅಂತ ಏನು ಕರಿತಾ ಇದ್ದೆವು ಇಲ್ಲಿಯ ವಿರೋಮ್ ಅಥವಾ ಸ್ಯಾಕ್ರಿಸ್ಟೇನ್ ಅಂತ ನಾವು ಏನು ಹೇಳ್ತೇವೆ ಇವರು ಮೊದಲೇ ಜ್ಞಾನಸ್ಥಾನವನ್ನು ನೀಡಿದ್ರು ಅನ್ನುವ ಒಂದು ಉಲ್ಲೇಖ ನಮಗೆ ನೋಡಲಿಕ್ಕೆ ಸಿಗ್ತದೆ ಅದೇ ಥರ 1800ಕ್ಕೆ ಬರಬೇಕಾದ್ರೆ ಮರಿಯಾ ಹಾಗೂ ಇಸಬೆಲ್ ಅನ್ನುವಂತಹ ಎರಡು ಅಕ್ಕ ತಂಗಿಯರಿಗೆ ಇದೇ ವಿರೋನ್ರವರು ಜ್ಞಾನಸ್ಥಾನವನ್ನು ಶ್ರೀರಂಗಪಟ್ಟಣದಲ್ಲಿ ಕೊಟ್ಟಿರ್ತಾರೆ ಹಾಗೂ ನಂತರ 1804ಕ್ಕೆ ಬರಬೇಕಾದ್ರೆ ಅಂಟೋನಿಯೋ ಅನ್ನುವ ಒಂದು ಹುಡುಗನಿಗೆ ಜ್ಞಾನಸ್ಥಾನ ನೀಡಿದ್ದು ಈ ಹುಡುಗನ ಪೋಷಕರು ತಂದೆ ತಾಯಿ ಈ ಬಿದ್ರೆ ಅಥವಾ ಹೊಸಪೇಟೆಗೆ ಸೇರಿದ್ರು ಅನ್ನುವಂತಹ ಒಂದು ಘಟನೆಯು ಆ ರಿಜಿಸ್ಟರಲ್ಲಿ ರೆಕಾರ್ಡ್ ಆಗಿದೆ ಹಾಗೂ ಕೊನೆಯದಾಗಿ 1806ಕ್ಕೆ ಬರಬೇಕಾದ್ರೂ ಸಹ ಸಿಮಿಯಾ ಅನ್ನುವ ಒಬ್ಬನನ್ನು ಜ್ಞಾನಸ್ಥಾನವನ್ನು ಈ ಬಿದ್ರೆಯ ವಿರೋಮ್ ಅಥವಾ ಸ್ಯಾಕ್ರಿಸ್ಟಿಯನ್ ನೀಡಿದ್ರು ಅನ್ನುವ ಉಲ್ಲೇಖಗಳು ಬಹಳ ರೋಚಕವಾಗಿದೆ ಹಾಗೂ ಇತಿಹಾಸದ ದಾಖಲೆಯಲ್ಲಿ ಅದನ್ನು ಅವರು ನೋಟ್ ಮಾಡಿದ್ದಾರೆ 1799ರ ಟಿಪ್ಪುವಿನ ಮರಣದ ಸುಮಾರು 2 ದಶಕಗಳ ನಂತರ ಈ ಕಣಿವೆ ಪ್ರದೇಶದಿಂದ ಇಲ್ಲಿನ ಇಗರ್ಜಿಯನ್ನು 200 ಯಾರ್ಡ್ ದೂರದಲ್ಲಿರುವ ಎತ್ತರದ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗಿತ್ತು ಈ ಇಗರ್ಜಿಯ ಹಳೆಯ ಕಲಾತ್ಮಕವಾದ ಬಲಿಪೀಠವನ್ನು ಇಲ್ಲಿ ಭವ್ಯವಾದ ಹೊಸ ಇಗರ್ಜಿಯನ್ನು ಕಟ್ಟಿದ ನಂತರ ಶತಮಾನದ ಹಿಂದೆನೆ ಅದನ್ನು ಗುರುಪುರ ಕೈಕಂಬದ ಅವರ್ ಲೇಡಿ ಆಫ್ ಪೊಂಪೈ ಚರ್ಚ್ಗೆ ನೀಡಲಾಗಿತ್ತು ಇವತ್ತು ಕೂಡ ಆ ಚರ್ಚ್ನಲ್ಲಿ ನೀವು ಈ ಅದ್ಭುತ ಕಲಾಕೃತಿಯನ್ನು ನೋಡಬಹುದು ಈ ಎರಡನೇ ಇಗರ್ಜಿಯ ಕಟ್ಟಡವು ಸುಮಾರು 1820ರ ವೇಳೆಗೆ ನಿರ್ಮಾಣವಾಗಿರಬಹುದು ಅಂತ ಒಂದು ಅಂದಾಜು ನಾನು ಈಗ ನಿಂತಿರುವ ಈ ಸ್ಥಳದಲ್ಲಿ ಈ ದೇವಾಲಯದ ಎರಡನೇ ಕಟ್ಟಡವನ್ನು ಕಟ್ಟಲಾಗಿತ್ತು ಅದಕ್ಕಿಂತ ಮೊದಲು ಈ ಸ್ಥಳದ ಮೂಲ ಸ್ಥಳ
ಇದಕ್ಕಿಂತ 180 ಮೀಟರ್ ಕೆಳಗೆ ಇರುವ ಕಣಿವೆಯಲ್ಲಿ ಇತ್ತು. ಅದನಂತರ ಅದು ಸ್ಥಳಾಂತರಗೊಂಡು ಈಗ ಇರುವ ಮೂರನೇ ಕಟ್ಟಡ ಈ ಭವ್ಯ ಮಂದಿರ ನಮ್ಮೊಂದಿಗೆ ಇದೆ. ಶ್ರೀರಂಗಪಟ್ಟಣದ ಬಂಧನದಿಂದ ಮುಕ್ತಗೊಂಡು ಬ್ರಿಟಿಷ್ ಆಳ್ವಿಕೆಯಲ್ಲಿ ಹೊಸ ಬದುಕು ರೂಪಿಸುತ್ತಿದ್ದ ಸಮಯದಲ್ಲಿ 1820 ರಲ್ಲಿ ಹೊಸಬೇಟ್ನ ಕಥೋಲಿಕರ ಜನಸಂಖ್ಯೆ 1078 ರಷ್ಟು ಇತ್ತು ಎಂದು ದಾಖಲೆಗಳು ಹೇಳುತ್ತವೆ. ಅದರಲ್ಲಿ 557 ಪುರುಷರು ಮತ್ತು 521 ಮಹಿಳೆಯರು ಸೇರಿದ್ದರು. ಅದೇ ವರ್ಷ ಚರ್ಚ್ ಪಕ್ಕದಲ್ಲಿ ನಿರ್ಮಾಣಗೊಂಡ ಗೋವೆಯ ಪೋರ್ಚುಗೀಸ್ ಶೈಲಿಯ ಧರ್ಮಗುರುವಿನ ನಿವಾಸ ಬರೋಬ್ಬರಿ 2 ಶತಮಾನಗಳ ಕಾಲ ಇಲ್ಲಿ ನೆಲೆಯೂರಿತ್ತು. ಆ ಮನೆಯಲ್ಲಿ ನಾನು ಸಾಧಾರಣ 8 ವರ್ಷ ಕಾಲ ವಾಸವಾಗಿದ್ದೆ. ಆ ಮನೆಯು 1820 ರಲ್ಲಿ ಕಟ್ಟಿದ ಅದು ಎರಡನೇ ಇಗಜಿಯ ಭಾಗವಾಗಿತ್ತು. ಅದು ಗೋವಾ ಪೋರ್ಚುಗೀಸ್ ಆ ಶೈಲಿಯಲ್ಲಿ ಕಟ್ಟಿದ ಹಳೆಯ ಮನೆಯಾಗಿ ಕಾಣುತ್ತಿತ್ತು. ಅದಕ್ಕೆ ಸಾಧಾರಣ 200 ವರ್ಷಗಳ ಚರಿತ್ರೆ ಇದೆ. 2017ನೇ ಇಸವಿಯಲ್ಲಿ ಈ ಕಟ್ಟಡವನ್ನು ಕೆಡವಿ ಹೊಸತೊಂದು ಕಟ್ಟಡವನ್ನು ಆ ಜಾಗದಲ್ಲಿ ಕಟ್ಟಲಾಗಿದೆ. ಈ ಚರ್ಚ್ನ ಭೌಗೋಳಿಕ ನೆಲೆಯು ಆ ಕಾಲದ ರಾಜಕೀಯ ಪರಿಸ್ಥಿತಿಗೆ ತುಂಬಾ ಸುರಕ್ಷಿತವಾಗಿತ್ತು. ಮಾತ್ರವಲ್ಲ, ಸ್ಥಳೀಯ ಅರಸರ ಕೃಪಾಕಟಾಕ್ಷ ಕೂಡ ಈ ಧರ್ಮ ಕೇಂದ್ರದ ಮೇಲಿತ್ತು. ಈ ಧರ್ಮ ಕೇಂದ್ರದ ವ್ಯಾಪ್ತಿ ಉತ್ತರದಲ್ಲಿ ಕಾರ್ಕಳದ ಚಿಲಿಂಬಿ, ದಕ್ಷಿಣದಲ್ಲಿ ಗುರುಪುರದ ಹೊಳೆ, ಪೂರ್ವದಲ್ಲಿನ ಪಶ್ಚಿಮ ಘಟ್ಟಗಳು ಹಾಗೂ ಪಶ್ಚಿಮದಲ್ಲಿ ಕಿರೆಮ್ ಹಾಗೂ ಪೇಜಾರ್ ಧರ್ಮ ಕೇಂದ್ರಗಳ ಗಡಿಗಳ ತನಕ ವ್ಯಾಪಿಸಿತ್ತು. ಕೆನರಾದಲ್ಲೇ ಅತ್ಯಂತ ಸುರಕ್ಷಿತ ಚರ್ಚ್ ಎಂಬ ಕೀರ್ತಿಗೆ ಒಳಪಟ್ಟ ಈ ಚರ್ಚ್ ಶತಮಾನಗಳ ಕಾಲ ಗೋವಾದ ಪಾದ್ರುವಾದೋ ವಿಕರ್ ಜನರಲ್ ಕೆನರಾದಲ್ಲಿ ತಂಗುವ ಕೇಂದ್ರವಾಗಿತ್ತು. ಇವತ್ತು ನೀವು ಓಡಾಡುವ ಮೂಡುಬಿದಿರೆ ಮತ್ತು ಇರುವೆಯಲ್ ನಡುವಿನ ರಸ್ತೆಯನ್ನು ಶತಮಾನಗಳ ಹಿಂದೆ ವಿಕರ್ ಜನರಲ್ ರವರ ಕುದುರೆ ಗಾಡಿಯನ್ನು ಓಡಾಡಲು ಅಂತ ಈ ಧರ್ಮ ಕೇಂದ್ರದ ಜನರೇ ನಿರ್ಮಿಸಿದ್ದರು ಎನ್ನುವುದು ಈ ಪೀಳಿಗೆಯ ಬಹುತೇಕ ಜನರಿಗೆ ತಿಳಿದಿಲ್ಲ. ಆ ಕಾಲದಲ್ಲಿ ಮೂಡುಬಿದಿರೆಯಿಂದ ಹೊಸಬೆಟ್ಟು ಚರ್ಚಿವರೆಗೆ ಪ್ರಯಾಣ ಮಾಡಲು ಗೋವಾದಿಂದ ಬಂದ ಬಿಷಪರ ಪ್ರತಿನಿಧಿಗಳಿಗೆ ಕಷ್ಟವಾಗುತ್ತಿತ್ತು. ಅವರು ಕುದುರೆ ಗಾಡಿಯಿಂದ ಮೂಡುಬಿದಿರೆಯಿಂದ ಹೊಸಬೆಟ್ಟಿಗೆ ಬರಲು ಅದು ಚಿಕ್ಕ ರಸ್ತೆ ಅಗತ್ಯವಿತ್ತು. ಈ ರಸ್ತೆಯ ನಿರ್ಮಾಣ ಊರಿನ ಜನರೇ ಸರದಿ ಕೆಲಸದಿಂದ ಕೆಲಸ ಮಾಡಿ ಇದನ್ನು ನಿರ್ಮಾಣ ಮಾಡಿದರು. ಪಾದ್ರುವಾದೋಗೆ ಸೇರಿದ್ದ ಹೊಸಬೇಟ್ನ ಪವಿತ್ರ ಶಿಲುಬೆಯ ಚರ್ಚ್ಗೆ ಪರ್ಯಾಯವಾಗಿ 19ನೇ ಶತಮಾನದ ಕೊನೆಯಲ್ಲಿ ಈ ಇಗರ್ಜಿ ಇರುವ ಸ್ಥಳದಿಂದ 12 ಕಿಲೋಮೀಟರ್ ದೂರದಲ್ಲಿ ಇದೇ ಧರ್ಮ ಕೇಂದ್ರಕ್ಕೆ ಸೇರಿದ್ದ ಕಾಕೋಡೆ ಎಂಬ ಪ್ರದೇಶದಲ್ಲಿ ರೋಮ್ ಆಡಳಿತದ ಪ್ರೊಪಗಾಂದ ಫೀದೆಯವರು ಪವಿತ್ರ ಶಿಲುಬೆಯ ಇನ್ನೊಂದು ಇಗರ್ಜಿಯನ್ನು ನಿರ್ಮಿಸುತ್ತಾರೆ. ಭೌಗೋಳಿಕವಾಗಿ ಈ ಧರ್ಮ ಕೇಂದ್ರದ ವಿಭಜನೆಯಾಗದಿದ್ದರೂ ರಾಜಕೀಯವಾಗಿ ಕೆಲವು ಧ್ರುವೀಕರಣಗಳು ಇಲ್ಲಿ ಸಂಭವಿಸುತ್ತವೆ. ಆದರೂ ಈ ವಿಭಜನೆಯು ಹೊಸಬೇಟ್ನಲ್ಲಿರುವ ಈ ಭವ್ಯ ಪಾದ್ರುವಾದೋ ಚರ್ಚ್ನ ಪ್ರಸಿದ್ಧಿ, ಪರಂಪರೆ ಹಾಗೂ ಸಿರಿವಂತಿಗೆಗೆ ಯಾವುದೇ ಧಕ್ಕೆ ತರುವುದಿಲ್ಲ. ಕ್ರೈಸ್ತ ಚರ್ಚ್ಗಳು ಇರುವ ಕೇಂದ್ರಗಳಲ್ಲಿ ವಿದ್ಯಾದಾನ ನಡೆಯುವುದು ಸಾಮಾನ್ಯ. 16ನೇ ಶತಮಾನಗಳ ಹಿಂದೆ ಗೋವಾದಿಂದ ಇಲ್ಲಿ ವಲಸೆ ಬಂದ ಜನರು ತುಂಬಾ ವಿದ್ಯಾವಂತರಾಗಿದ್ದರು. ಹಾಗಾಗಿ ಶತಮಾನಗಳ ಹಿಂದೆನೆ ಇಲ್ಲಿ ಸಂತ ಸೆಬಾಸ್ಟಿಯನ್ ಹೆಸರಲ್ಲಿ ಶಾಲೆಯೊಂದನ್ನು ಸ್ಥಾಪಿಸಿರಬಹುದು ಎಂದು ಹೇಳಲಾಗುತ್ತದೆ. 1895ರಲ್ಲಿ ಫಾದರ್ ಜೆಸ್ ರೇಂಜಲ್ ಕಾಲದಲ್ಲಿ ಇಲ್ಲಿನ ಸಂತ ಸೆಬಾಸ್ಟಿಯನ್ ಶಾಲೆಗೆ ಸರಕಾರದಿಂದ ಕಾಯಂ ಅನುಮತಿ ಸಿಕ್ಕಿತು. ಶತಮಾನಗಳ ಕಾಲ ಈ ಶಾಲೆಯು ಇಲ್ಲಿನ ಸ್ಥಳೀಯರಿಗೆ ಅಕ್ಷರ ಜ್ಞಾನ ಹಾಗೂ ವಿದ್ಯೆಯನ್ನು ನೀಡಿತ್ತು. 1887 ಫೆಬ್ರವರಿ 16ರಂದು ಈ ಹೊಸಬೇಟ್ ಧರ್ಮ ಕೇಂದ್ರವು ಪೋರ್ತುಗಲ್ ಹಾಗೂ ಗೋವಾದ ಪಾದ್ರುವಾದೋ ಆಡಳಿತದಿಂದ ಮುಕ್ತಗೊಂಡು ಮಂಗಳೂರು ಧರ್ಮ ಪ್ರಾಂತ್ಯದ ಅಧೀನಕ್ಕೆ ಸೇರುತ್ತದೆ. ಫಾದರ್ ಜೇಕಬ್ ಸಿಕ್ವೇರಾ 1901 ಇಸವಿಯಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯದ ಮೊದಲ ಧರ್ಮಗುರುಗಳಾಗಿ ಇಲ್ಲಿ ನೇಮಕಗೊಳ್ಳುತ್ತಾರೆ. ತದನಂತರ ಈ ವಿಶಾಲವಾದ ಧರ್ಮ ಕೇಂದ್ರದ ವಿಭಜನೆಗಳು ಆರಂಭವಾಗುತ್ತವೆ.
1912 ಇಸವಿಯಲ್ಲಿ ಸ್ಥಾಪಿತವಾದ ಫೆರಾರ್ನ ಸೆಂಟ್ ಫ್ರಾನ್ಸಿಸ್ ಜೇವಿಯರ್ ಚರ್ಚ್, 1013 ಇಸವಿಯಲ್ಲಿ ಪಾಲಡ್ಕದ ಸೆಂಟ್ ಇಗ್ನೇಷಿಯಸ್ ಲೋಯೋಲಾ ಚರ್ಚ್ಗಳಿಗಾಗಿ ಹೊಸ್ಪೇಟ್ನ ಚರ್ಚ್ನ ಪ್ರದೇಶಗಳನ್ನು ಸೇರಿಸಲಾಗುತ್ತದೆ. ಪೋರ್ತುಗಲ್ ಚಕ್ರವರ್ತಿಯ ಅಧೀನದಲ್ಲಿದ್ದ ಹೊಸ್ಪೇಟ್ನ ಪುರಾತನ ಪಾದ್ರುವಾದೋ ಚರ್ಚ್ಗೆ ಸಮಾಂತರವಾಗಿ ಕಟ್ಟಿದ ರೋಮ್ನ ಪ್ರೊಪಗಾಂಡ ಫೀದೆಗೆ ಸೇರಿದ್ದ ತಾಕೋಡೆಯ ಹೊಸ ಚರ್ಚ್ನ ಗಡಿಗಳನ್ನು 1914 ಇಸವಿಯಲ್ಲಿ ನಿಗದಿಪಡಿಸಿ ಅದನ್ನು ಹೊಸ್ಪೇಟ್ ಚರ್ಚ್ನ ಭೌಗೋಳಿಕ ವಲಯದಿಂದ ಮುಕ್ತಗೊಳಿಸಲಾಗುತ್ತದೆ. 1028 ಇಸವಿಯಲ್ಲಿ ಶಿರ್ತಾಡಿಯ ಅವರ್ ಲೇಡಿ ಆಫ್ ಮೌಂಟ್ ಕಾರ್ಮೆಲ್ ಚರ್ಚ್, 1929 ಇಸವಿಯಲ್ಲಿ ಮೂಡಬಿದ್ರೆಯ ಅಲಂಗಾರ್ನ ಅವರ್ ಲೇಡಿ ಆಫ್ ದ ರೋಸರಿ ಚರ್ಚ್, 1958 ಇಸವಿಯಲ್ಲಿ ಕುಪ್ಪೆ ಪದವಿನ ಇಮ್ಮಾಕ್ಯುಲೇಟ್ ಹಾರ್ಟ್ ಆಫ್ ಮೇರಿ ಚರ್ಚ್, 1971 ಇಸವಿಯಲ್ಲಿ ಮೂಡಬಿದ್ರೆ ಪಟ್ಟಣದ ಕಾರ್ಪಸ್ ಕ್ರಿಸ್ತಿ ಚರ್ಚ್, ಇವುಗಳೆಲ್ಲ ರೂಪುಗೊಂಡದ್ದು ಈ ಹೊಸ್ಪೇಟ್ ಚರ್ಚ್ನ ಭಾಗದಿಂದಲೇ. ಇಂದು ಇರುವ ಮೂಡಬಿದ್ರೆ ವಲಯದ ಎಲ್ಲಾ ಹೊಸ ಚರ್ಚ್ಗಳು ಹಾಗೂ ಮೂಡಬಿದ್ರೆ ವಲಯದ ಅಕ್ಕಪಕ್ಕದ 16 ಹೊಸ ಚರ್ಚ್ಗಳು ಒಂದು ಕಾಲದಲ್ಲಿ ಈ ಹೊಸಬೆಟ್ಟಿನ ಪವಿತ್ರ ಶಿರುಬೆಯ ಧರ್ಮ ಕೇಂದ್ರದ ಭಾಗವಾಗಿದ್ದವು ಎಂಬುದು ಇಲ್ಲಿನ ಜನರಿಗೆ ಇದು ಹೆಮ್ಮೆಯ ವಿಷಯ. 21ನೇ ಶತಮಾನದಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯದಲ್ಲೇ ಅತ್ಯಂತ ಶ್ರೀಮಂತ ಚರ್ಚ್ಗಳಲ್ಲಿ ಒಂದಾಗಿದ್ದ ಹೊಸಬೆಟ್ ಧರ್ಮ ಕೇಂದ್ರಕ್ಕೆ ಭವ್ಯ ಹಾಗೂ ಸುಂದರ ಹೊಸ ಕಟ್ಟಡ ಕಟ್ಟಲು 1904ರಲ್ಲಿ ಇಲ್ಲಿನ ಧರ್ಮಗುರುಗಳಾಗಿದ್ದ ಖಜಟನ್ ಪಿರರರವರು ನಿರ್ಧಾರ ಮಾಡುತ್ತಾರೆ. ಖ್ಯಾತ ವಿನ್ಯಾಸಕಾರ ಫಾದರ್ ದಿಯಾಮಂತಿ ಎಸ್ ಜೆ ಅವರು ಈ ಹೊಸ ಕಟ್ಟಡದ ನೀಲನಕ್ಷೆಯನ್ನು ತಯಾರಿಸುತ್ತಾರೆ. ಅದ್ಭುತವಾದ ಗೋಥಿಕ್ ಶೈಲಿಯ ವಿನ್ಯಾಸದ ಜೊತೆ ಬೃಹತಾದ ಗೋಪುರದೊಡನೆ ಈ ವಿಶಾಲವಾದ ಕಟ್ಟಡವನ್ನು ಕಟ್ಟಲು ನಿರ್ಣಯಿಸಲಾಗುತ್ತದೆ. 1905ನೇ ಇಸವಿಯ ಅಕ್ಟೋಬರ್ 1ರಂದು ಇದರ ಶಿಲಾನ್ಯಾಸ ನಡೆಯುತ್ತದೆ. ಭಾರೀ ಆಳದ ಅಡಿಪಾಯದೊಂದಿಗೆ ಫಾದರ್ ದಿಯಾಮಂತಿ ಹಾಗೂ ಫಾದರ್ ಜಿಯೋವಾನ್ನಿ ಇವರ ಮಾರ್ಗದರ್ಶನದಲ್ಲಿ ಹೊಸ ಕಟ್ಟಡದ ಕಾಮಗಾರಿಯು ಭರದಿಂದ ನಡೆಯುತ್ತದೆ. ಇಲ್ಲಿನ ಜನರೇ ಸೇರಿಕೊಂಡು ಸಮೀಪದ ಪ್ರದೇಶದಿಂದ ಕಲ್ಲುಗಳನ್ನು ಹಾಗೂ ಮರಳನ್ನು ಹೊತ್ತು ತಂದು ಈ ಇಗರ್ಜೆ ನಿರ್ಮಾಣ ಮಾಡಲು ಸಹಕರಿಸುತ್ತಾರೆ. ಈ ಚರ್ಚ್ಗೆ ಬೇಕಾದ ಚಪ್ಪಡಿ ಕಲ್ಲುಗಳನ್ನು ದೂರದ ಕಾರ್ಕಳದಿಂದ ಬಿರುಬಿಸಿಲಿನಲ್ಲಿ ಎತ್ತಿನ ಗಾಡಿಗಳ ಮುಖಾಂತರ ತರಲಾಗುತ್ತದೆ. ಮರಳು, ಬೆಲ್ಲ ಹಾಗೂ ಸುಣ್ಣವನ್ನು ಬಳಸಿ ಈ ಚರ್ಚ್ನ ಗಾರೆ ಕೆಲಸವನ್ನು ಮಾಡಲಾಗುತ್ತದೆ. ಈ ನಡುವೆ ಧರ್ಮಗುರುಗಳಾದ ಖಜಟನ್ ಪಿರರರವರು ಅಸ್ವಸ್ಥಗೊಂಡು ದೈವಾಧೀನರಾದ ಪರಿಣಾಮ ಈ ಭವ್ಯ ಕಟ್ಟಡದ ನಿರ್ಮಾಣಕ್ಕೆ ಭಾರೀ ಹಿನ್ನಡೆಯಾಗುತ್ತದೆ. ಆದರೂ ಮುಂದೆ ಇಲ್ಲಿ ಧರ್ಮಗುರುಗಳಾಗಿ ಬಂದ ಫಾದರ್ ರೊಜೇರಿಯೋ ಪಿ ಬಿಲ್ವಿಸ್ ರವರು ಚರ್ಚ್ನ ಮೂಲ ನೀಲನಕ್ಷೆ ಹಾಗೂ ವಾಸ್ತು ಶೈಲಿಯನ್ನು ಕೊಂಚ ಮಾರ್ಪಾಡು ಮಾಡಿ ಈ ಹೊಸ ಕಟ್ಟಡದ ನಿರ್ಮಾಣವನ್ನು ಪೂರ್ಣಗೊಳಿಸುತ್ತಾರೆ. ಬೃಹತ್ ಗೋಪುರ ನಿರ್ಮಾಣದ ಯೋಜನೆಯನ್ನು ಕೈಬಿಟ್ಟು ಅದಕ್ಕಾಗಿ ಮೀಸಲಿಟ್ಟ ಪ್ರದೇಶವನ್ನು ಹಲಗೆಗಳಿಂದ ಮುಚ್ಚಿದ್ದನ್ನು ನೀವು ಈಗಲೂ ನೋಡಬಹುದು. ಈ ಇಗರ್ಜಿಯನ್ನು ಅಂದಿನ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾಗಿದ್ದ ರೆವರೆಂಡ್ ಡಾಕ್ಟರ್ ಎ ಕವಾದಿನಿ ಎಸ್ ಜೆ ಅವರು ಫೆಬ್ರವರಿ 7, 1909 ಇಸವಿಯಲ್ಲಿ ಆಶೀರ್ವಚನ ಮಾಡುತ್ತಾರೆ. ಮೂಲ ವಿನ್ಯಾಸದ ಪ್ರಕಾರ ನಿರ್ಮಾಣಗೊಳ್ಳದಿದ್ದರೂ ಈ ಕಟ್ಟಡ ಕರ್ನಾಟಕದ ಬೃಹತ್ ಚರ್ಚ್ಗಳಲ್ಲಿ ಒಂದು. ಮೂರು ದಿಕ್ಕುಗಳಲ್ಲಿ ಬೃಹತ್ ಗೋಪುರಗಳನ್ನು ಹೊಂದಿರುವ ಈ ಚರ್ಚ್ ಆಕರ್ಷಣೀಯ ಗೋಥಿಕ್ ಹಾಗೂ ರೋಮನ್ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ವೈಮಾನಿಕ ದೃಶ್ಯದಲ್ಲಿ ಈ ಇಗರ್ಜೆಯು ದಟ್ಟನೆಯ ಕಾನನಗಳ ನಡುವೆ ಶಿಲುಬೆಯ ರೂಪದಲ್ಲಿ ಗೋಚರಿಸಿ ನೋಡುಗರನ್ನು ಪುಳಕಿತಗೊಳಿಸುವುದು ಮಾತ್ರವಲ್ಲ ಭಕ್ತಿ ಭಾವನೆಗಳನ್ನು ಕೂಡ ರೂಪಿಸುತ್ತದೆ. ಇಗರ್ಜಿಯ ಬಲಿಪೀಠದಲ್ಲಿ ನೆಡಲಾಗಿರುವ ಎತ್ತರದ ಶಿಲುಬೆಯಲ್ಲಿರುವ ಪ್ರಭು ಯೇಸುಕ್ರಿಸ್ತರ ಮೂರ್ತಿ ಹಾಗೂ ಅದರ ಪಕ್ಕದಲ್ಲಿರುವ ಮೇರಿ ಮಾತೆ ಮತ್ತು ಸಂತ ಯೋಹಾನರವರ ವಿಗ್ರಹಗಳು 2000 ವರ್ಷಗಳ ಹಿಂದೆ ಕಲ್ವಾರಿ ಬೆಟ್ಟದಲ್ಲಿ ನಮಗಾಗಿ ಪ್ರಾಣ ತೆತ್ತ ಪ್ರಭು ಯೇಸುಕ್ರಿಸ್ತರ ಅಂತಿಮ ಕ್ಷಣಗಳನ್ನು ನೆನಪಿಸುತ್ತವೆ. ಈ ಬಲಿಪೀಠದ ಸುತ್ತಲೂ ಹಾಗೂ ಮೇಲ್ಭಾಗದಲ್ಲಿ ಮರದಿಂದ ಕೆತ್ತಲ್ಪಟ್ಟ ವಿಶಿಷ್ಟ ವಿನ್ಯಾಸದ ಕಲಾಕೃತಿಗಳು
ನೋಡುಗರ ಮನಸ್ಸನ್ನು ಸೂರೆಗೊಳ್ಳುತ್ತವೆ. ಪ್ರಧಾನ ಬಲಿಪೀಠದ ಇಕ್ಕೆಲಗಳಲ್ಲಿ ಭವ್ಯವಾದ ಪೀಠಗಳಿದ್ದು, ಎಡಬದಿಯಲ್ಲಿರುವ ಪೀಠದಲ್ಲಿ ದೊಡ್ಡದಾದ ಯೇಸುವಿನ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ತಪಸ್ಸು ಕಾಲದ ಪವಿತ್ರ ವಾರದಲ್ಲಿ ಈ ಪೀಠವನ್ನು ವಿಶ್ರಾಂತಿಯ ಪೀಠವನ್ನಾಗಿ ಉಪಯೋಗಿಸಲಾಗುತ್ತದೆ. ಬಲಬದಿಯಲ್ಲಿರುವ ಪೀಠದಲ್ಲಿ ಸಂತ ಸೆಬಾಸ್ಟಿಯನರ ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ಹೊಸ್ಪೇಟ್ನ ಈ ಚರ್ಚ್ನಲ್ಲಿ ಸಂತ ಸೆಬಾಸ್ಟಿಯನ್ರವರಿಗೆ ವಿಶಿಷ್ಟವಾದ ಸ್ಥಾನವಿದೆ. ಶತಮಾನಗಳ ಹಿಂದೆ ಹಬ್ಬಿದ ಮಾರಕ ಸಾಂಕ್ರಾಮಿಕ ರೋಗದಿಂದ ತಮ್ಮನ್ನು ರಕ್ಷಿಸಲು ಇಲ್ಲಿನ ಜನರು ಸಂತ ಸೆಬಾಸ್ಟಿಯನರಿಗೆ ಹರಕೆ ಹೊತ್ತಿದ್ದರು ಅನ್ನುವ ಪ್ರತೀತಿ ಇದೆ. ಇದರ ಸ್ಮರಣಾರ್ಥವಾಗಿ ಇಲ್ಲಿ ವರ್ಷಂ ಪ್ರತಿ ನವೆಂಬರ್ ತಿಂಗಳ ಪ್ರಥಮ ಮಂಗಳವಾರ ಭಯಭಕ್ತಿಗಳಿಂದ ಸಂತ ಸೆಬಾಸ್ಟಿಯನರ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಈ ಚರ್ಚ್ನ ದೊಡ್ಡ ವೈಶಿಷ್ಟ್ಯ ಅಂದರೆ ಕಥೋಲಿಕರಿಗೆ ಸಂಬಂಧಪಟ್ಟ 20 ಸ್ಮರಣಿಕೆಗಳು. ಶತಮಾನಗಳ ಹಿಂದೇನೆ ಈ ಪ್ರಾಚೀನ ಹಾಗೂ ಐತಿಹಾಸಿಕ ಸ್ಮರಣಿಕೆಗಳನ್ನು ಇಲ್ಲಿ ಸಂರಕ್ಷಿಸಿ ಇಟ್ಟಿದ್ದರು. ಇದರಲ್ಲಿ ಪ್ರಮುಖವಾಗಿ ಪ್ರಭು ಯೇಸುವನ್ನು ಏರಿಸಿದ ಶಿಲುಬೆಯ ತುಂಡು, ಯೇಸುವಿನ ತಾಯಿ ಮಾತೆ ಮರಿಯಮ್ಮನವರಿಗೆ ಸಂಬಂಧಿಸಿದ ಸ್ಮರಣಿಕೆ, ಕಲ್ವಾರಿ ಬೆಟ್ಟ ಹಾಗೂ ಗೆತ್ಸೆಮನೆಯ ಪ್ರಾಚೀನ ಸ್ಮರಣಾ ವಸ್ತುಗಳು ಇಲ್ಲಿ ಇವೆ. ಇದರ ಜೊತೆ ಸಂತ ಬೋನಿಫಸ್, ಸಂತ ಫ್ರಾನ್ಸಿಸ್ ಜೇವಿಯರ್, ಸಂತ ವಿಕ್ಟರ್, ಸಂತ ಬೆನೆಡಿಕ್ಟ್, ಸಂತ ಅಲೋಶಿಯಸ್ ಗೊನ್ಸಾಗ, ಸಂತ ಇಗ್ನೇಷಿಯಸ್ ಲೊಯೋಲಾ, ಸಂತ ಜಾನ್ ಬ್ಯಾಪ್ಟಿಸ್ಟ್, ಸಂತ ಜಸ್ಟಿನ್, ಸಂತ ಗ್ರೇಷಿಯನ್, ಸಂತ ಫ್ರಾನ್ಸಿಸ್ ಅಸ್ಸಿಸಿ, ಸಂತ ಲಾರೆನ್ಸ್, ಸಂತ ಅಗಸ್ಟಿನ್, ಸಂತ ಫ್ಯಾಬಿಯನ್, ಸಂತ ಫೆಲಿಸಿತಾ, ಸಂತ ಅರ್ಸುಲಾ ಹಾಗೂ ಆವಿಲದ ಸಂತ ತೆರೆಸಮ್ಮನವರ ಸ್ಮರಣಿಕೆಗಳು ಈ ಧರ್ಮ ಕೇಂದ್ರವನ್ನು ಆಧ್ಯಾತ್ಮಿಕ ಕೇಂದ್ರ ಹಾಗೂ ಪುಣ್ಯಕ್ಷೇತ್ರವನ್ನಾಗಿ ಮಾಡಿವೆ. ಸರಿಸುಮಾರು 4 ಶತಮಾನಗಳ ಇತಿಹಾಸ, ಅದರೊಂದಿಗೆ ಇಲ್ಲಿ ಇರುವ 20 ಸ್ಮರಣಿಕೆಗಳು, ಇದಕ್ಕೆ ನಾವು ಇಂಗ್ಲಿಷಲ್ಲಿ ರೆಲಿಕ್ಸ್ ಅಂತ ಹೇಳುತ್ತೇವೆ. ಇಲ್ಲಿ ಮಧ್ಯಭಾಗದಲ್ಲಿ ನಾವು ನೋಡುತ್ತೇವೆ ಪ್ರಭು ಯೇಸು ಕ್ರಿಸ್ತರು ಹೊತ್ತು ಪ್ರಾಣ ತೆತ್ತ ಶಿಲುಬೆಯ ತುಂಡು ಇದರಲ್ಲಿದೆ. ಇದರೊಂದಿಗೆ 19 ರೆಲಿಕ್ಸ್ಗಳು, ಸಂತರ ಮತ್ತು ಇತರ ವಸ್ತುಗಳು. ಪ್ರಾಯಶಃ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಸ್ಮರಣಿಕೆಗಳು ಇರುವ ಚರ್ಚ್ ಬೇರೊಂದು ಇಲ್ಲ ಎಂದು ನನಗನಿಸುತ್ತದೆ. ಈ ಇಗರ್ಜಿಯ ಸೌಂದರ್ಯ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಪ್ರಧಾನ ಬಲಿಪೀಠದ ಎರಡೂ ಅಂಚಿನಲ್ಲಿ ಪ್ರತಿಷ್ಠಾಪಿಸಿರುವ ವಿವಿಧ ಸಂತರ ಪ್ರತಿಮೆಗಳು ಹಾಗೂ ಕಲಾಕೃತಿಗಳು ಭಕ್ತಿಯ ಅಲೆಯನ್ನೇ ಸೃಷ್ಟಿಸುತ್ತವೆ. ಹಿಂದಿನ ಕಾಲದಲ್ಲಿ ನವಜಾತ ಶಿಶುಗಳಿಗೆ ಜ್ಞಾನ ಸ್ನಾನ ನೀಡಲೆಂದೇ ಇದ್ದ ಈ ಪೀಠವಂತೂ ಮನಮೋಹಕವಾಗಿದೆ. ಹಿಂದಿನ ಕಾಲದಲ್ಲಿ ತಪಸ್ಸು ಕಾಲದ ಸಮಯದಲ್ಲಿ ಈ ಧರ್ಮ ಕೇಂದ್ರದಲ್ಲಿ ಪ್ರಭು ಯೇಸು ಕ್ರಿಸ್ತರ ಪಾಡನ್ನು ಮರುಸೃಷ್ಟಿಸಲೆಂದು ಇದ್ದ ಪ್ರಾಚೀನ ಹಾಗೂ ಅಪರೂಪದ ವಿಗ್ರಹಗಳು ಇಲ್ಲಿನ ಸಾಂಸ್ಕೃತಿಕ ಸಿರಿವಂತಿಕೆಗೆ ಸಾಕ್ಷಿಯಾಗಿವೆ. ಹೊಸಬೆಟ್ಟು ಚರ್ಚ್ನ ಮತ್ತೊಂದು ವೈಶಿಷ್ಟ್ಯವೆಂದರೆ ಶತಮಾನಗಳ ಹಿಂದೆ ಯುರೋಪಿನಿಂದ ತಂದು ಅಳವಡಿಸಿದ 3 ಬೃಹತ್ ಗಂಟೆಗಳು. ಈ ಬೃಹತ್ ಗಂಟೆಗಳನ್ನು ಬಾರಿಸಿದಾಗ ಉಂಟಾಗುವ ಘಂಟಾನಾದವು ಬಲು ದೂರದ ಊರಿನವರನ್ನು ಕೂಡ ಬಡಿದೆಚ್ಚರಿಸುತ್ತದೆ. ಈ ಹೊಸಬೆಟ್ ಚರ್ಚ್ ಮುಂಭಾಗದಲ್ಲಿರುವ ಬೆಟ್ಟದಲ್ಲಿ ದೊಡ್ಡದಾದ ಶಿಲುಬೆಯನ್ನು 21ನೇ ಶತಮಾನದ ಮಧ್ಯಭಾಗದಲ್ಲಿ ಸ್ಥಾಪಿಸಲಾಗಿತ್ತು. ಕೊಂಕಣಿಯಲ್ಲಿ ಇದನ್ನು ಕುರ್ಸಾಗುಡೋ ಅಂತ ಕರೆದು ತಪಸ್ಸು ಕಾಲದಲ್ಲಿ ಕಲ್ವಾರಿ ಬೆಟ್ಟದಲ್ಲಿ ಶಿಲುಬೆಗೇರಿಸಿದ ಪ್ರಭು ಯೇಸು ಕ್ರಿಸ್ತರ ನೆನಪು ಮಾಡಲಾಗುತ್ತದೆ. ಈ ಬೆಟ್ಟವನ್ನು ಒಂದು ಭಾಗದಲ್ಲಿ ಕೊರೆದು ರೂಪಿಸಿದ ಗುಹೆಯಲ್ಲಿ ಪ್ರತಿಷ್ಠಾಪಿಸಿದ ಲೂರ್ದ್ ಮಾತೆಯ ವಿಗ್ರಹ ಇಂದು ಬರೇ ಆಕರ್ಷಣೀಯ ಸ್ಥಳ ಮಾತ್ರವಲ್ಲ, ಭಕ್ತಿಯ ಕೇಂದ್ರವೂ ಕೂಡ ಆಗಿದೆ. ಈ ಧರ್ಮ ಕೇಂದ್ರದ ಮುಕುಟದಲ್ಲಿರುವ ಕಿರೀಟದ ಇನ್ನೊಂದು ಗರಿ ಅಂದರೆ ದ ಬೆನೆಡಿಕ್ಟೈನ್ ಸಿಸ್ಟರ್ಸ್ ಆಫ್ ಡಿವೈನ್ ಪ್ರಾವಿಡೆನ್ಸ್ ಎಂಬ ಕ್ರೈಸ್ತ ಸನ್ಯಾಸಿನಿಯವರ ಮಠ. ದೂರದ ಬ್ರೆಜಿಲ್ ದೇಶದಿಂದ ಬಂದ ಸಿಸ್ಟರ್ ಮಲ್ವೀನಾ ಎಮಿದಿಯಾ ದೆಬೋನರ್ ಅವರು
ತಮ್ಮ ಭಾರತದ ಮೊದಲ ಶಾಖೆಯನ್ನು 1999ನೇ ಇಸವಿಯಲ್ಲಿ ಈ ಭವ್ಯ ಪರಂಪರೆ ಇರುವ ಧರ್ಮ ಕೇಂದ್ರದಿಂದ ಆರಂಭಿಸಿದ್ದರು. 2000ನೇ ಇಸವಿಯಲ್ಲಿ ಈ ಧರ್ಮ ಕೇಂದ್ರದಲ್ಲಿ ಸಕಲ ಸೌಲಭ್ಯಗಳುಳ್ಳ ಹೊಸ ಧರ್ಮಗುರುಗಳ ನಿವಾಸವನ್ನು ನಿರ್ಮಿಸಲಾಗಿದೆ. ಇದರ ಸ್ವಾಗತ ಕೊಠಡಿಯಲ್ಲಿ ಈ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದ ಧರ್ಮಗುರುಗಳ ಹೆಸರು ಹಾಗೂ ಅವರ ಛಾಯಾಚಿತ್ರಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇಗರ್ಜಿಯ ಪಕ್ಕದಲ್ಲೇ ವಿಶಾಲವಾಗಿ ಹಬ್ಬಿರುವ ಸ್ಮಶಾನದಲ್ಲಿ ಶತಶತಮಾನಗಳಿಂದ ಪುನರುತ್ಥಾನದ ವಿಶ್ವಾಸದೊಂದಿಗೆ ಚಿರನಿದ್ರೆಗೆ ಜಾರಿದ ಈ ಧರ್ಮ ಕೇಂದ್ರದ ಜನಗಳ ಶರೀರಗಳನ್ನು ಸಮಾಧಿ ಮಾಡಲಾಗಿದೆ. ಮಂಗಳೂರು ನಗರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಹೊಸಬೆಟ್ಟು ಚರ್ಚಿನ ವ್ಯಾಪ್ತಿಯು ಜೈನ ಕಾಶಿ ಮೂಡುಬಿದ್ರೆಯ ದಕ್ಷಿಣದ 2 ಕಿಲೋಮೀಟರ್ ದೂರದಿಂದ ಆರಂಭವಾಗಿ ಇರುವೈಲು ಗ್ರಾಮದ ತನಕ ವ್ಯಾಪಿಸಿದೆ. ಪಶ್ಚಿಮದಲ್ಲಿ ತೋಡಾರು ಹಳ್ಳಿಯಿಂದ ಪೂರ್ವದಲ್ಲಿ ಪುಚ್ಚಮಗರು ಹಳ್ಳಿ ತನಕ ಇದು ಹಬ್ಬಿದೆ. ಸುಮಾರು 270 ಕಥೋಲಿಕ ಕುಟುಂಬಗಳು ಇಲ್ಲಿ ವಾಸವಾಗಿದ್ದು ಅವರ ಜನಸಂಖ್ಯೆ ಬರೋಬ್ಬರಿ 1150ರಷ್ಟು ಇದೆ. ಈ ಚರ್ಚ್ ಇರುವ ಪ್ರದೇಶದ ಸುತ್ತಮುತ್ತ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶತಮಾನಗಳಿಂದ ಬರೆ ಕ್ರೈಸ್ತ ಕುಟುಂಬಗಳು ವಾಸವಾಗಿರುವುದು ಇಲ್ಲಿನ ವಿಶೇಷ. ಮುಂಜಾವಿನ ಸೂರ್ಯೋದಯದ ಸಮಯದಲ್ಲಿ ಹಕ್ಕಿಗಳ ಇಂಪಾದ ಕಲರವದ ಸಂಗೀತ, ಚರ್ಚ್ನ ಅಕ್ಕಪಕ್ಕದಲ್ಲೇ ಇರುವ ತೆಂಗು ಕಂಗಿನ ತೋಟಗಳು, ಕಲಕಲನಾದದಿ ಹರಿಯುವ ತೊರೆಗಳು, ಹಸಿರ ಮೈದಾನಗಳನ್ನು ತನ್ನ ಸ್ವಂತದೆನ್ನುವಂತೆ ಅಪ್ಪಿಕೊಂಡು ಹರಡಿರುವ ವೀಳ್ಯದೆಲೆ ತೋಟಗಳು, ದಟ್ಟನೆಯ ಅರಣ್ಯ ಪ್ರದೇಶದಲ್ಲಿ ಮುಗಿಲನ್ನು ಚುಂಬಿಸಲು ಕಾತರದಿಂದ ಇರುವ ಮರಗಳ ನಡುವೆ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಕೇಳುವ ಇಗರ್ಜೆಯ ಗಂಟೆಗಳ ಡಣಡಣನಾದವು ಈ ಪವಿತ್ರ ಸ್ಥಳದ ವಿಹಂಗಮ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತದೆ. ಮೂಡುಬಿದ್ರೆಯಿಂದ ಇರುವೈಲು ರಸ್ತೆಯಲ್ಲಿ ಸುಮಾರು 6 ಕಿಲೋಮೀಟರ್ ಕ್ರಮಿಸಿದರೆ ನಿಮಗೆ ರಸ್ತೆಯ ಪಕ್ಕದಲ್ಲಿ ಈ ಇಗರ್ಜೆಯ ಮಹಾದ್ವಾರ ಕಾಣಿಸುತ್ತದೆ. ಈ ದ್ವಾರದ ಪಕ್ಕದಲ್ಲೇ ಗ್ರೊಟ್ಟು ಒಂದು ಇದ್ದು ಇದರಲ್ಲಿ ಮಾತೆ ಮರಿಯಮ್ಮನವರ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಸ್ಥಳವು ಪವಾಡ ಸೃಷ್ಟಿಸುತ್ತದೆ ಅಂತ ಸ್ಥಳೀಯರ ನಂಬಿಕೆ. ಹಾಗಾಗಿ ಜಾತಿ ಮತ ಭೇದವಿಲ್ಲದೆ ದಾರಿಯಲ್ಲಿ ಹೋಗುವ ಜನರು ಮಾತೆ ಮರಿಯಮ್ಮನವರ ಈ ವಿಗ್ರಹಕ್ಕೆ ಶಿರಬಾಗುತ್ತಾರೆ. ಮಹಾದ್ವಾರದಿಂದ 200 ಮೀಟರ್ ದೂರದಲ್ಲಿ ಈ ಭವ್ಯ ಇಗರ್ಜೆಯ ಕಟ್ಟಡ ನಿಮಗೆ ಕಾಣುತ್ತದೆ. ಪ್ರತಿ ವರ್ಷ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿ ಈ ಇಗರ್ಜೆಯ ವಾರ್ಷಿಕ ಮಹೋತ್ಸವ ಇದ್ದು ಅಂದು ಪವಿತ್ರ ಶಿಲುಬೆಗೆ ಇಲ್ಲಿನ ಸಮಸ್ತ ಜನರು ಗೌರವವನ್ನು ಸಲ್ಲಿಸುತ್ತಾರೆ. ದೂರದ ಊರುಗಳಿಂದ 100 ಜನರು ಈ ಸಂಭ್ರಮದಲ್ಲಿ ಭಾಗಿಯಾಗುತ್ತಾರೆ. ಅದೂ ಅಲ್ಲದೆ ವರ್ಷದ ಪ್ರತಿದಿನ ದೂರದ ಪ್ರದೇಶಗಳಿಂದ ಪವಾಡಗಳನ್ನು ನಿರೀಕ್ಷಿಸಿ ಪ್ರಭು ಯೇಸುಕ್ರಿಸ್ತರು ಹೊತ್ತು ಏರಿದ ಶಿಲುಬೆಯ ತುಂಡು ಹಾಗೂ ಪ್ರಾಚೀನ ಸ್ಮರಣಿಕೆಗಳನ್ನು ನೋಡಲು ಹಾಗೂ ಪ್ರಾರ್ಥನೆ ಸಲ್ಲಿಸಲು ಜನರು ಇಲ್ಲಿ ನಿರಂತರ ಬರುತ್ತಾರೆ. ಅದ್ಭುತ ಪುಣ್ಯಕ್ಷೇತ್ರ ಅನಿಸುವ ಈ ಪ್ರದೇಶಕ್ಕೆ ನೀವು ಒಮ್ಮೆಯಾದರೂ ಬರಲೇಬೇಕು. ಗಾಥಿಕ್ ಶೈಲಿಯ ಇಲ್ಲಿನ ಇಗರ್ಜಿಯ ಭವ್ಯ ಕಟ್ಟಡ, ಇಗರ್ಜಿಯ ಬಲಿಪೀಠದಲ್ಲಿರುವ ಬೃಹತ್ ಶಿಲುಬೆ ಹಾಗೂ ಇಲ್ಲಿರುವ ಪ್ರಾಚೀನ ಸ್ಮರಣಿಕೆಗಳು ನಿಮ್ಮನ್ನು ಭಕ್ತಿಯ ಪರಾಕಾಷ್ಠೆಗೆ ತಲುಪಿಸುವುದು ನಿಚ್ಚಳ. ಖಂಡಿತವಾಗಿ ನೀವು ಇಲ್ಲಿ ಪವಾಡಗಳನ್ನು ಕಾಣುವಿರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯಿಂದ ಈ ಧರ್ಮಕ್ಷೇತ್ರವು ಕೇವಲ 6 ಕಿಲೋಮೀಟರ್ ಅಂತರದಲ್ಲಿದೆ. ಈ ಧರ್ಮ ವಲಯದಲ್ಲಿ 20 ಮತ್ತು 21ನೇ ಶತಮಾನದಲ್ಲಿ ಆರಂಭವಾದ ಎಲ್ಲ ಧರ್ಮ ಕೇಂದ್ರಗಳಿಗೆ ಇಗರ್ಜಿಗಳಿಗೆ ಈ ಹೊಸಬೆಟ್ಟು ಇಗರ್ಜಿ ಮಹಾಮಾತೆಯಾಗಿದೆ. ಈ ಧರ್ಮಕ್ಷೇತ್ರದಲ್ಲಿ ಯೇಸುಕ್ರಿಸ್ತರ ಶಿಲುಬೆಯ ತುಂಡಿನ ಸ್ಮರಣಿಕೆ ಇರುವುದು ಈ ಸ್ಥಳದ ಪುಣ್ಯವಾಗಿದೆ. ಹಾಗೂ 4 ಶತಮಾನಗಳ ಪರಂಪರೆ ಈ ಕ್ಷೇತ್ರವನ್ನು ಒಂದು ಪುಣ್ಯಕ್ಷೇತ್ರವನ್ನಾಗಿ ಮಾಡಿದೆ. ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ ಪ್ರತಿಯೋರ್ವರಿಗೆ ಯೇಸುಕ್ರಿಸ್ತರು ಹರಸುತ್ತಾರೆ. ದೇವರ ಆಶೀರ್ವಾದ ಅವರ ಮೇಲೆ ಸದಾ ಇರುತ್ತದೆ. ತಾವೆಲ್ಲರೂ ಈ ಪುಣ್ಯಕ್ಷೇತ್ರಕ್ಕೆ ಬನ್ನಿ, ಪಾವನರಾಗಿ.